ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಆಶಾ ಶರತ್ ಸ್ಟುಡಿಯೋ. ನಾವು ಇವತ್ತಿನ ಪದಾವಳಿ 3849 ಸಂಚಿಕೆಯನ್ನು ಬಿಡಿಸುವ. ಅದಕ್ಕಿಂತ ಮೊದಲು ನಿನ್ನೆಯ ಉತ್ತರವನ್ನು ನೋಡುವ. ನಿನ್ನೆಯ ಉತ್ತರ ಎಲ್ಲವೂ ಸರಿಯಾಗಿತ್ತು, ಹಾಗಾಗಿ ಚೇಂಜಸ್ ಮಾಡುವ ಅವಶ್ಯಕತೆ ಇಲ್ಲ. ಇವತ್ತಿನ ಪದಾವಳಿಯನ್ನು ಶುರು ಮಾಡೋಣ. ಇವತ್ತಿನ ಸಂಚಿಕೆಯ ಮೊದಲನೆಯ ತುಳುಹು ಒಂದು ಎಡದಿಂದ ಬಲಕ್ಕೆ. ಈತ ಸಾಮಾನ್ಯನಲ್ಲ, ವಿಸ್ತಾರವಾದ ಪ್ರಾಂತ್ಯದ ಅರಸ. ಮಹಾರಾಜ ಎರಡು ಮೇಲಿನಿಂದ ಕೆಳಕ್ಕೆ. ತಾಯಿ ಮಾತೆ ಜನನಿ. ಐದು ಎಡದಿಂದ ಬಲಕ್ಕೆ ಹುದುಗಿಸಿಟ್ಟಿರುವ ಹಣ ನಿಕ್ಷೇಪ. ಮೂರು ಮೇಲಿನಿಂದ ಕೆಳಕ್ಕೆ ಮೂರಕ್ಷರದ ತರು ಪಾದಪ. ಏನೂ ಬೆಳೆಯದ ನೆಲ ಮೂರು ಎಡದಿಂದ ಬಲಕ್ಕೆ ಪಾಳು ಭೂಮಿ. ನಾಲ್ಕು ಮೇಲಿನಿಂದ ಕೆಳಕ್ಕೆ ಸುಳ್ಳು ಅಪವಾದ ಮಿಥ್ಯಾರೋಪ. ಒಂಬತ್ತು ಎಡದಿಂದ ಬಲಕ್ಕೆ ಇದೊಂದು ಹೆಸರು ಸಂದೀಪ. ಒಂಬತ್ತು ಮೇಲಿನಿಂದ ಕೆಳಕ್ಕೆ ತಾಳ್ಮೆ ಸಹನೆ ಸಂಯಮ. ಹನ್ನೆರಡು ಎಡದಿಂದ ಬಲಕ್ಕೆ ಶ್ರೀಕೃಷ್ಣ ಜನಿಸಿದ ಪುಣ್ಯಸ್ಥಳ ಮಥುರಾ. ನೆಕ್ಸ್ಟ್ 13 ಮೇಲಿನಿಂದ ಕೆಳಕ್ಕೆ ಇನ್ನೊಂದು ದೇಶಕ್ಕೆ ಕಳುಹಿಸಲ್ಪಟ್ಟ ಒಂದು ದೇಶದ ನಿಯೋಗಿ ರಾಯಭಾರಿ. 17 ಎಡದಿಂದ ಬಲಕ್ಕೆ ನಿತ್ಯ ಮಾಡುವ ಕೆಲಸಗಳ ಪಟ್ಟಿ ದಿನಚರಿ. 15 ಮೇಲಿನಿಂದ ಕೆಳಕ್ಕೆ ಪಡೆದ ಹಣ ದೃಢೀಕರಿಸಿ ನೀಡುವ ಚೀಟಿ ರಶೀದಿ. 14 ಎಡದಿಂದ ಬಲಕ್ಕೆ ಸೇವೆ ಮಾಡುವ ಆಳು. 14 ಎಡದಿಂದ ಬಲಕ್ಕೆ ಚಾಕರ. ನೆಕ್ಸ್ಟ್ 14 ಮೇಲಿನಿಂದ ಕೆಳಕ್ಕೆ ಕಡಿದಾದ ಪರ್ವತ ಹತ್ತುವ ಸಾಹಸ ಕಾರ್ಯ ಚಾರಣ. ನೆಕ್ಸ್ಟ್ 6 ಮೇಲಿನಿಂದ ಕೆಳಕ್ಕೆ ಕ್ರಿಕೆಟ್ ಆಟದ ಫೀಲ್ಡರ್ ಕನ್ನಡದಲ್ಲಿ ಕ್ಷೇತ್ರ ರಕ್ಷಕ. 10 ಎಡದಿಂದ ಬಲಕ್ಕೆ ಸದಾ ಸುದ್ದಿಯಲ್ಲಿರಲು ಬಯಸುವಾತ ಪ್ರಚಾರ ಪ್ರಿಯ. ನೆಕ್ಸ್ಟ್ 1 ಮೇಲಿನಿಂದ ಕೆಳಕ್ಕೆ ದುಂಬಿ ಎಂಬ ಅರ್ಥದ ಹೆಸರು ಮಧುಕರ. 7 ಎಡದಿಂದ ಬಲಕ್ಕೆ ತಿರುಗಾಟ ಇಲ್ಲಿ ತಿರುಗಿದೆ ಅದು ಸಂಚಾರ ತಿರುಗಿದೆ, ಹಾಗಾಗಿ ನಾವು ಹೀಗೆ ಬರೀತಾ ಇದ್ದೇವೆ. ನೆಕ್ಸ್ಟ್ 11 ಎಡದಿಂದ ಬಲಕ್ಕೆ ಅಭಿನಯ ಶಾರದೆ ಬಿರುದು ಪಡೆದಿದ್ದ ನಟಿ ಜಯಂತಿ. ಹಾಗಾಗಿ ಇದು ನೋಡಿ ಫಿಲ್ ಆಯಿತು. 8 ಮೇಲಿನಿಂದ ಕೆಳಕ್ಕೆ ಈಗ ಸದ್ಯ ಎಂಬ ಅರ್ಥದಲ್ಲಿ ಬಳಸುವ ಪದ ಸಂಪ್ರತಿ. ಅದು ನಮಗೆ ಬೇರೆಲ್ಲ ಬರೆದಾಗ ಇಲ್ಲಿ ಎಲ್ಲ ಅಕ್ಷರಗಳು ಕೂಡ ಸಿಕ್ಕಿತು. ನೆಕ್ಸ್ಟ್ 16 ಎಡದಿಂದ ಬಲಕ್ಕೆ ಧಾರ್ಮಿಕ ಕಾರ್ಯಗಳಲ್ಲಿ ಬಳಸುವ ಅಗಲವಾದ ತಟ್ಟೆ ಹರಿವಾಣ. ನೆಕ್ಸ್ಟ್ 11 ಮೇಲಿನಿಂದ ಕೆಳಕ್ಕೆ ಅರಗಿನ ಮನೆ, ಇದು ಮನೆ ಗೃಹ ಅಂತ ಬರೀಬೇಕು, ಎಂಥ ಗೃಹ ಅಂಥೇಳಿ ನನಗೆ ಆನ್ಸರ್ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡ್ಬೋದು, ಇಲ್ಲ ಇದ್ದರೆ ನಾವು ನಾಳೆ ಸಂಚಿಕೆಯಲ್ಲಿ ಉತ್ತರವನ್ನು ನೋಡುವ. ಫಸ್ಟ್ ಅಕ್ಷರ ಜ ಬಂದಿದೆ ಮತ್ತು ಮನೆಗೆ ಗೃಹ ಅಂತ ಬಂದಿದೆ, ಇದೊಂದು ಅಕ್ಷರ ಬಾಕಿ ಇದೆ. ಯಾರಾದರೂ ಗೊತ್ತಿದ್ದವರಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಾವು ಇವತ್ತಿನ ಪದಬಂಧ ನಿಮಗೆ ಎಲ್ಲ ಇಷ್ಟ ಆಯ್ತಂತೇಳಿ ಅಂದ್ಕೊಳ್ತೇನೆ. ನಾಳೆ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.